ಗಣರಾಜ್ಯೋತ್ಸವ ಪರೇಡ್ನಲ್ಲಿ ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಸಿಕ್ಕಿದೆ. ಕೊನೆ ಕ್ಷಣದಲ್ಲಿ ಕರ್ನಾಟಕದ ನಾರಿ ಶಕ್ತಿ ಸ್ತಬ್ಧ ಚಿತ್ರ ಸೇರ್ಪಡೆಯಾಗಿದೆ. ಈಗಾಗಲೇ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು, ಅವಕಾಶ ನೀಡಿಲ್ಲ ರಾಜ್ಯಕ್ಕೆ ಅಂತ. ರಾಜ್ಯದ ಒತ್ತಡಕ್ಕೆ ಮಣಿದು ಅನುಮತಿಯನ್ನ ನೀಡಿದೆ ಕೇಂದ್ರ ಸರ್ಕಾರ. 14ನೇ ಬಾರಿ ಕರ್ತವ್ಯ ಪಥದಲ್ಲಿ ಸಾಗುವ ಕರ್ನಾಟಕದ ಟ್ಯಾಬ್ಲೋ ಸ್ತಬ್ಧ ಚಿತ್ರ ಅನುಮತಿ ನಿರಾಕರಿಸಿದ ಬಗ್ಗೆ ವರದಿ ಮಾಡಿತ್ತು ಪವರ್ ಟಿವಿ. ಪವರ್ ಟಿವಿ ವರದಿ ಬಳಿಕ ರಾಜ್ಯದಲ್ಲಿ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ನಾರಿ ಶಕ್ತಿ ಸ್ತಬ್ಧ ಚಿತ್ರಕ್ಕೆ ಸಮಿತಿಯ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ರಾಜ್ಯದ ಜನರ ಒತ್ತಡಕ್ಕೆ ಕೊನೆಗೂ ಕೇಂದ್ರ ಸರ್ಕಾರ ಮಣಿದಿದೆ. ಈ ಬಾರಿ ಗಣರಾಜ್ಯೋತ್ಸವ ವಿಚಾರದಲ್ಲಿ ರಾಜ್ಯದ ಟ್ಯಾಬ್ಲೋ ಪ್ರದರ್ಶನಕ್ಕೆ ಅವಕಾಶ ಇರಲಿಲ್ಲ. ಹೀಗಾಗಿ ರಾಜ್ಯದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಆದರು. ಪವರ್ ಟಿವಿ ಕೂಡ ಈ ವಿಚಾರವಾಗಿ ಸುದ್ದಿ ಬಿತ್ತರ ಮಾಡಿತ್ತು. ಅದಾದ ನಂತರ ರಾಜ್ಯದ ಜನರು ವ್ಯಾಪಕ ಆಕ್ರೋಶವನ್ನು ಕೇಂದ್ರದ ವಿರುದ್ಧವಾಗಿ ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ಕೊನೆಗೂ ಈಗ ರಾಜ್ಯದ ಜನತೆಯ ಆಗ್ರಹಕ್ಕೆ ಮಣಿದಿದೆ ಕೇಂದ್ರ ಸರ್ಕಾರ. ಕೊನೆಗೂ ಸಮಿತಿ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ. ಈ ಬಾರಿ ನಾರಿ ಶಕ್ತಿ ಸ್ತಬ್ಧ ಚಿತ್ರ